ಸಿನಿಮಾ ಅವ್ರು ಹೆಂಗಿರ್ಬೋದೋ ಗೊತ್ತಿಲ್ಲ ನನಗೆ, ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಎಂತಂಥ ರೋಲ್ ಮಾಡ್ತಾರೋ ಅದೆಲ್ಲದೂ ಹಾಗೆ ಅಷ್ಟೇ ನಮಗೆ ಪರಿಣಾಮಕಾರಿಯಾಗಿರುತ್ತೆ ಒಂಥರ ನೋಡೋಕ್ಕೆ. ಅವರ ಪಾತ್ರ ಈ ಸಿನಿಮಾದಲ್ಲಿ ಸ್ವಲ್ಪ ನಾನು ಇದ್ರಲ್ಲಿ ಸೆಲ್ಫಿಶ್ ಹಾಕ್ತೀನಿ, ಬೇರೆಯವ್ರು ಎಷ್ಟು ಸಿನಿಮಾ ಮಾಡಿರಲ್ಲ ಮೇಡಮ್, ಅದೆಲ್ಲ ಒಂದು ಕಡೆ, ಆದರೆ ವಿಜಯಾನಂದ ಒಳಗೆ ಮಾಡಿದ್ದು ಒಂದು ಕಡೆ ಭಾಳ ಚಂದ ಪಾತ್ರ ಮಾಡ್ರಿ. ಅಂದ್ರೆ ಯು ವಿಲ್ ಹೇಟ್ ಹಿಮ್ ಟು ದ ಕೋರ್, ಯು ವಿಲ್ ಲವ್ ಹಿಮ್ ಟು ದ ಕೋರ್. ಆ ಪಾತ್ರ ಹಂಗಾಯ್ತು. ಆ್ಯಂಡ್ ಅವ್ರ ಒಂದೊಂದು ಡೈಲಾಗು ಆ ತೂಕನೂ ಅದು ನಂಗೆ ಅರ್ಥನೇ ಆಗ್ತಿಲ್ಲ. ಅಂದರೆ ಸಿನಿಮಾ ನೋಡ್ಬೇಕು ಬಿಡಿ, ಸಿನಿಮಾ ನೋಡಿದ ಮೇಲೇ ಅರ್ಥ ಆಗೋದು. ಬಟ್ ಆದ್ರೂ ಒಂಚೂರು ಕೇಳ್ಬೋದೇನೋ ಅಂತ. ಈ ಹೆಂಗೆ ಇದು ಪಾಸಿಟಿವ್ ನೆಗೆಟಿವ್ ಹೆಂಗೆ ಇಂಪ್ಯಾಕ್ಟ್ ಮಾಡ್ತಾರೆ? ಡಿಸೆಂಬರ್ 9 ನಿಮ್ಮ ಪ್ರಶ್ನೆಗೆ ಉತ್ತರ ಕಾದಿರಿಸಲಾಗಿದೆ. ಕುತೂಹಲದಿಂದ ಎಲ್ಲರೂ ಕಾಯ್ತಾ ಇರೋಂತ ಈ ಪ್ರಶ್ನೆಗೆ ಉತ್ತರ ಡಿಸೆಂಬರ್ 9ಕ್ಕೆ. ನೋಡಿದ್ರ ನಾವೇನು ಮಾಡೋಕ್ಕಾಗಲ್ಲ, ಇವರೆಗೂ ಕಾಯಬೇಕು. ನೀವು ಒಂಚೂರು ಪ್ಲಸ್ ಮೈನಸ್ ಹೇಳಿ ಅಂದ್ರೆ ಹಂಗೆಲ್ಲ ಹೇಳಕ್ಕಾಗಲ್ಲ. ಬೇಡ, ಇನ್ನೊಂದು ಸ್ವಲ್ಪ ದಿವಸ ನಾವೇನು ಒಂದು ವಾರ ಸಿನಿಮಾಗೆ ಪ್ಲಸ್ ಇವಾಗ ಅಂತ ಇಂತ ನಾ ಒಂದು ಡೈಲಾಗ್ ಹೇಳ್ಬಿಟ್ಟೆ ಇಲ್ಲಿ ನೀನು ಯಾರು ಡೈಲಾಗ್ ಅಲ್ವಾ ಇಲ್ಲ ರಿಪೀಟ್ ಹಾಕ್ರಪ್ಪ ಎಲ್ಲ ಚೆನ್ನಾಗಾಯ್ತು ಹಾಗಾದ್ರೆ. ಇಲ್ಲ ಬಟ್ ಅದು ಸ್ಟಾರ್ಟಿಂಗ್ ಆಡಿಷನ್ ಮಾಡ್ಬೇಕಾದ್ರೆ ಅದೇ ಕೊಟ್ಟಿದ್ರು ಎಲ್ರಿಗೂ. ಸೊ ಹಂಗಾಗಿ ಹೇಳಿದ್ರು ಅವರು ಕೂಡ ಯಾರಾದ್ರೂ ಕೇಳಿದಾಗ ಸ್ಕ್ರಿಪ್ಟ್ ಅದೇ ಕೊಟ್ಟಿದ್ರು. ಸೊ ಅದಕ್ಕೆ ಹಾಗಾಗಿ ಮಾಡಿದ್ರು. ಈಗ ಯಾವ್ದಾದ್ರು ಒಂದು ಲಾರಿಲಿ ಕುತ್ಕೊಂಡು ಮಾಡ್ಬೇಕಿತ್ತು ನಾವು. ಆಯ್ತಾ ಮೇಡಮ್, ಫಸ್ಟ್ ವೀಕ್ ರಿಲೀಸ್ ಆದ್ಮೇಲೆ ಪಕ್ಕ ಕುಂತ್ಕೊಂಡು ಮೇಡಮ್ ಲಾರಿ ಪಕ್ಕ ಪಕ್ಕ ನಾ ಲಾರಿ ಓಡಿಸಿದ್ರು. ಹೌದಲ್ಲ, ಇವ್ರ ಅದೃಷ್ಟ ಲಾರಿ ಬೇರೆ ಓಡಿಸ್ಬಿಟ್ಟಿದ್ದಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.